ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ವಿಶ್ವೇಶ್ವರ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಹಸ್ತ ಇರಲಿ. ಎಸ್, ನಿನ್ನೆ ಸಂಜೆ 4 ಗಂಟೆಯ ಹೊತ್ತು ಇಡೀ ಲೋಕಸಭೆ ಕಾಯ್ತಾ ಇತ್ತು, ಭಾರತದ ಜನ ಕಾಯ್ತಾ ಇದ್ರು. ಕಾಯುವ ಒಂದು ವಾತಾವರಣವನ್ನು ಮಾಧ್ಯಮಗಳು ಸೃಷ್ಟಿ ಮಾಡಿದ್ವು. ಯಾಕೆಂದರೆ ಹಿಂದಿನ ದಿನ ಪ್ರತಿಪಕ್ಷದ ನಾಯಕರಾಗಿರುವ ರಾಹುಲ್ ಗಾಂಧಿಯವರು ಮಾತನಾಡಿದರು. ರಾಹುಲ್ ಗಾಂಧಿ ಅತ್ಯದ್ಭುತವಾದ ಭಾಷಣ ಮಾಡಿದರು. ಆದ್ದರಿಂದ ಗೋದಿ ಮೀಡಿಯಾಕ್ಕೂ ಕೂಡ ರಾಹುಲ್ ಗಾಂಧಿಯವ್ರನ್ನ ಟೀಕಿಸುವುದಕ್ಕೆ ಕಾರಣಗಳಿರಲಿಲ್ಲ. ಬೈಯುವುದು ಹೇಗೆ, ಟೀಕಿಸೋದು ಹೇಗೆ, ಮೋದಿಯವ್ರನ್ನ ಹೊಗಳೋದು ಹೇಗೆ, ಯೋಚನೆ ಮಾಡ್ತಾ ಇದ್ದಂಥ ಮಾಧ್ಯಮಗಳು ಬೆಳಗಿನಿಂದ ಒಂದು ಹೈಪನ್ನು ಕ್ರಿಯೇಟ್ ಮಾಡಿದ್ವು. ಸಂಜೆ ಮೋದಿಯವರು ಲೋಕಸಭೆಯಲ್ಲಿ ಉತ್ತರ ಕೊಡ್ತಿದ್ದಾರೆ. ರಾಷ್ಟ್ರಪತಿಗಳ ವಂದನಾ ನಿರ್ಣಯದ ಮೇಲೆ ಅವ್ರ ಉತ್ತರ ಇದೆ. ಅವ್ರು ಯಾವ ರೀತಿ ಉತ್ತರ ಕೊಡೋದು, ಅವರು ಕೊಡುವ ಉತ್ತರದಿಂದ ರಾಹುಲ್ ಗಾಂಧಿಯವ್ರ ಸ್ಥಿತಿ ಏನಾಗ್ಬೋದು, ರಾಹುಲ್ ಗಾಂಧಿಯವರು ಲೋಕಸಭೆಯನ್ನು ಬಿಟ್ಟು ಓಡೋಗ್ಬಿಡ್ಬೋದಾ, ಕಾಂಗ್ರೆಸ್ನವರೆಲ್ಲ ಪಲಾಯನ ಮಾಡ್ಬೋದಾ, ಈ ರೀತಿ ಒಂದು ಇಂಡೈರೆಕ್ಟ್ ವಾತಾವರಣವನ್ನು ಸೃಷ್ಟಿ ಮಾಡುವ ಕೆಲಸವನ್ನು ಮಾಧ್ಯಮಗಳು ಮಾಡಿದ್ವು. ಇನ್ನು ಕೆಲವೇ ಹೊತ್ತು ಕೆಳಗಡೆ ಚಾನೆಲ್ಗಳಲ್ಲಿ ಪ್ರಧಾನಿ ಮೋದಿಯವರು ಮಾತನಾಡೋದಕ್ಕೆ ಇನ್ನಿಷ್ಟು ಹೊತ್ತಿದೆ, ಇಷ್ಟು ನಿಮಿಷ ಇದೆ, ಇಷ್ಟು ನಿಮಿಷ ಇದೆ. 4 ಗಂಟೆ 5-6 ನಿಮಿಷದ ಹೊತ್ತಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಲೋಕಸಭೆಯನ್ನು ಪ್ರವೇಶಿಸಿದರು. ಅಷ್ಟರ ಹೊತ್ತಿಗೆ ಪ್ರತಿಪಕ್ಷದ ಹಲವು ನಾಯಕರುಗಳು ಭಾಷಣ ಮಾಡೇ ಆಗಿತ್ತು. ಸರ್ಕಾರದ ವೈಫಲ್ಯವನ್ನು ಎತ್ತಿ ತೋರಿಸಲಾಗ್ತಾ ಇತ್ತು. ಕಳೆದ ಲೋಕಸಭೆಯಲ್ಲಿ ಯಾವ ಸ್ಥಿತಿ ವಾತಾವರಣ ಇತ್ತೋ ಆ ಸ್ಥಿತಿ ಮತ್ತು ವಾತಾವರಣ ಪ್ರಸಕ್ತ ಲೋಕಸಭೆಯಲ್ಲಿ ಇರಲಿಲ್ಲ. ಪ್ರತಿಪಕ್ಷಗಳಿಗೆ ಒಂದು ಶಕ್ತಿ ಬಂದಿತ್ತು. ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿ ಪ್ರತಿಪಕ್ಷಗಳಿವೆ. ಮೋದಿಯವರು ಬಂದರು. 4:15ಕ್ಕೆ ಮೋದಿಯವರ ಭಾಷಣ ಪ್ರಾರಂಭ ಆಯಿತು. ಸೊ 2014ರಿಂದ ಯಥಾಪ್ರಕಾರ ಅವರು ಪ್ರಾರಂಭ ಮಾಡಿದರು. ಹೇಗೆ 2014 ಈ ದೇಶ ಬದಲಾಯಿತು. ಸೊ ಮೋದಿಯವರು ಪ್ರಧಾನಿ ಆದ ಮೇಲೆ ದೇವಲೋಕವನ್ನು ಹೇಗೆ ಅವರು ತಂದು ಕೆಳಗೆ ಭೂಮಿ ಮೇಲೆ ಇಳಿಸಿದರು, ದೇವತೆಗಳೆಲ್ಲ ಭಾರತದಲ್ಲಿ ಹೇಗೆ ನಲದಾಡು ಹಾಗಾಯಿತು, ಇದೇ ರೀತಿ ಪ್ರಧಾನಿಯವರ ಮಾತು ನಡೀತಾ ಇತ್ತು. ಸೊ ಅವರು ತಮ್ಮ ಭಾಷಣದ ಎಲ್ಲೂ ಕೂಡ ರಾಹುಲ್ ಗಾಂಧಿಯವರ ಹೆಸರನ್ನು ಹೇಳಲೇ ಇಲ್ಲ. ಆದರೆ ಅವರು ಯಾವಾಗ ರಾಹುಲ್ ಗಾಂಧಿಯವರನ್ನು ಅಪ್ರತ್ಯಕ್ಷವಾಗಿ ಟೀಕೆ ಮಾಡ್ತಿದ್ರೋ, ಮಾಧ್ಯಮಗಳು ರಾಹುಲ್ ಗಾಂಧಿಗೆ ಪ್ರಧಾನಿ ಪ್ರತ್ಯುತ್ತರ ಕೊಟ್ಟರು ಕೊಟ್ಟರು ಅಂತ ಆಗ್ತಾ ಇದೆ. 4:15 ಪ್ರಾರಂಭವಾದ ಭಾಷಣ, 5:30 ಹೊತ್ತಿಗೆ ಒಂದು ಸುದ್ದಿ ಬಂತು. ಅದು ಉತ್ತರ ಪ್ರದೇಶದ್ದು. ಅಲ್ಲಿ ಕಾಲು ತುಳಿತಕ್ಕೆ ಭಕ್ತರು ಅಸುನೀಗಿದ ಸುದ್ದಿ, ದುರಂತ ಕತೆ, ಸಾವು, ಅಸಹಾಯಕತೆ. ಆದರೆ ಪ್ರಧಾನಿಯವರ ಭಾಷಣ ಲೋಕಸಭೆಯಲ್ಲಿ ಮುಂದುವರೆದಿತ್ತು. ಪ್ರಧಾನಿ ನರೇಂದ್ರ ಮೋದಿಯವರು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಗೆ ಉತ್ತರ ಕೊಡುವ ಯತ್ನದಲ್ಲಿದ್ದರು. ಕಾಂಗ್ರೆಸ್ಸನ್ನು ಟೀಕಿಸುವುದಕ್ಕಾಗಿ ಅವರು ಯಥಾಪ್ರಕಾರ ನೆಹರು ಯುಗಕ್ಕೆ ಹೋಗಿದ್ದರು. ನೆಹರು ಎಲ್ಲೆಲ್ಲಿ ತಪ್ಪು ಮಾಡಿದ್ರು, ನೆಹರು ಹೇಗೆ ತಪ್ಪು ಮಾಡಿದ್ರು. ಸೊ ಭಾರತದಲ್ಲಿ ಬಂದ ಪ್ರಧಾನಿಗಳಲ್ಲೇ ತಾವು ಹೇಗೆ ಗ್ರೇಟು, ಉಳಿದವರೆಲ್ಲ ಹೇಗೆ ಕ್ಷುಲ್ಲಕರು, ಯಾರು ಪ್ರಯೋಜನಕ್ಕಿಲ್ಲ, ಏನಿಲ್ಲ, ಈ ರೀತಿ ಒಂದು ಮೆಸೇಜ್ ಕೊಡುವ ಯತ್ನ ನಡೀತಾ ಇತ್ತು. ಅದೇ ಸಂದರ್ಭದಲ್ಲಿ ಉತ್ತರ ಪ್ರದೇಶದಲ್ಲಿ ಕಾಲು ತುಳಿತಕ್ಕೆ ಸಿಕ್ಕಂತಹ
ಜನರ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು. ಅಲ್ಲೊಬ್ಬ ಬಂದ, ಒಬ್ಬ ಬಾಬಾ ಭಾಷಣ ಹೊಡಿತಾ ಇದ್ದ, ಮಹಾನ್ ಪಾಪ್ಯುಲರ್ ಅವನಂತೆ ಅವನು. ಅವನು ಭಾಷಣವನ್ನು ಮುಗಿಸ್ತಾ ಇದ್ದಾಗ ಜನರ ನೂಕು ನುಕ್ಕಲಾಗಿತ್ತು. ಒಬ್ಬರನ್ನು ಒಬ್ಬರು ಮೆಟ್ಟಿದರು, ಬಿದ್ದರು. ಸಾವು ಅಲ್ಲಿ ನರ್ತನ ಮಾಡ್ತಿತ್ತು. ಪ್ರಧಾನಿಯವರ ಭಾಷಣ ಮುಂದುವರೆದಿತ್ತು. ಸೊ ಸುಮಾರು 6 ಗಂಟೆಯ ಹೊತ್ತಿಗೆ ಪ್ರಧಾನಿಯವರಿಗೆ ಸಂದೇಶ ಬಂದಿತ್ತು. ಸುಮಾರು 50ಕ್ಕೂ ಹೆಚ್ಚು ಜನ ಕಾಲು ತುಳಿತಕ್ಕೆ ಅಸುನೀಗಿದ್ದಾರೆ ಅಂತ. ಆದರೆ ಪ್ರಧಾನಿ ಸಂಪೂರ್ಣವಾಗಿ ಅವರು ತಮ್ಮನ್ನು ವಿಜೃಂಭಿಸಿಕೊಳ್ಳುವ, ತಮ್ಮನ್ನು ತಾವೇ ಮೆರವಣಿಗೆ ಮಾಡಿಕೊಳ್ಳುವ, ತಮ್ಮ ತಲೆಗೆ ತಾವೇ ಕಿರೀಟವನ್ನು ತೊಡಗಿಸಿಕೊಳ್ಳುವ ಕೆಲಸದಲ್ಲಿ ಅವರು ನಿರತರಾಗಿದ್ದರು. ಸುಮಾರು 6:20 ಹೊತ್ತಿಗೆ ಪ್ರಧಾನಿ ಈ ದುರಂತದ ಸುದ್ದಿಯನ್ನು ಸದನಕ್ಕೆ ತಿಳಿಸಿದರು. ಅದರ ಜೊತೆಗೆ ಉತ್ತರ ಪ್ರದೇಶದ ಸರ್ಕಾರ ಇಲ್ಲಿ ಕೆಲಸ ಮಾಡ್ತಾ ಇದೆ, ಅದರ ಜೊತೆ ನಾವು ನೇರವಾದ ಸಂಪರ್ಕದಲ್ಲಿ ಇದ್ದೇವೆ ಅಂದರು. ಅಲ್ಲಿ ದುಃಖ ಇರಲಿಲ್ಲ, ಅಲ್ಲಿ ಅಸಹಾಯಕತೆ ಇರಲಿಲ್ಲ, ಅಲ್ಲಿ ಸಾವಿನ ನರ್ತನ ನಡೆಯುವುದರ ಬಗ್ಗೆ ಪ್ರಧಾನಿ ಇಸಿ ಮುಖದಲ್ಲಿ ಯಾವುದೇ ರೀತಿಯ ಒಂದು ದುಃಖದ ಛಾಯೆ ಕೂಡ ಇರಲಿಲ್ಲ. ಪ್ರಧಾನಿಯವರ ಭಾಷಣ ಮುಂದುವರೆದಿತ್ತು. ಪ್ರಧಾನಿಯವರು ಕಾಂಗ್ರೆಸ್ಸನ್ನು ಟೀಕಿಸುವ ಭರದಲ್ಲಿದ್ದರು, ಅಂಕಿಅಂಶಗಳನ್ನು ನೀಡುತ್ತಿದ್ದರು. ಕಾಂಗ್ರೆಸ್ ಹೇಗೆ ಒಬ್ಬಂಟಿಯಾಗಿ ಸ್ಪರ್ಧಿಸಿದಲ್ಲಿ ಮುಳುಗೋಗ್ತಾ ಇದೆ, ಬೇರೆ ಪಕ್ಷಗಳ ಬೆಂಬಲದೊಂದಿಗೆ ಅವರ ಮತವನ್ನು ಪಡೆದುಕೊಂಡು ಹೇಗೆ ಕಾಂಗ್ರೆಸ್ ಅಟ್ಯಾಕ್ ಮಾಡೋದು ಬಿಟ್ಟು ಪ್ರಧಾನಿ ಇನ್ನೇನು ಮಾಡ್ತಿರಲಿಲ್ಲ. ಆದರೆ ಪ್ರತಿಪಕ್ಷಗಳು ಎತ್ತಿದ ಬಹಳ ಪ್ರಮುಖ ಪ್ರಶ್ನೆಗಳಿವೆ, ಆ ಪ್ರಶ್ನೆಗಳ ಬಗ್ಗೆ ಪ್ರಧಾನಿಯವರು ನೇರವಾಗಿ ಉತ್ತರ ಕೊಡ್ತಾರೆ ಇರಲಿಲ್ಲ. ಅವರು ಅಗ್ನಿವೀರ್ ಯೋಜನೆ ಬಗ್ಗೆ ಮಾತನಾಡಿದರಾದರೂ ಅಗ್ನಿವೀರ್ ಅನ್ನುವ ಹೆಸರನ್ನೇ ಹೇಳಿಲ್ಲ. ಅವರು ಇಡೀ ಸೈನ್ಯ ದೇಶವನ್ನು ಹೇಗೆ ಕಾಪಾಡ್ತಾ ಇದೆ, ತಾವು ಹೇಗೆ ಈ ದೇಶದ ರಕ್ಷಣೆಗಾಗಿ ಯತ್ನ ಮಾಡ್ತಿದ್ದೀವಿ, ಅದರಂತೆ ಬಿಸಿ ದೇಶದ ರಕ್ಷಣಾ ಬಲವನ್ನು ಹೆಚ್ಚಿಸುವುದಕ್ಕೆ ತಾವೇನೇನು ಮಾಡ್ತಿದ್ದೀವಿ, ಆದರೆ ಇದನ್ನು ಬಿಸಿ ಪ್ರತಿಪಕ್ಷಗಳು ಕಾಂಗ್ರೆಸ್ ಹೇಗೆ ದುರುಪಯೋಗಪಡಿಸ್ಕೊತೀವಿ, ತಾವು ದೇಶದ ರಕ್ಷಣೆಯ ಕಾರಣಕ್ಕಾಗಿ ಎಲ್ಲವನ್ನು ಮುಚ್ಚಿಕೊಂಡು ಸುಮ್ಮನೆ ಕುಳಿತಿದ್ದ ಪ್ರಧಾನಿ ಹೇಳ್ತಾ ಇದ್ರು. ಒಂದು ಎಮೋಷ್ನಲ್ ಆದ ಒಂದು ವಾತಾವರಣವನ್ನು ಸೃಷ್ಟಿಸ್ತಿದ್ರು ಅಗ್ನಿವೀರ್ ಯೋಜನೆ ಬಗ್ಗೆ. ಅದಕ್ಕೆ ಮೀರಿ ರಾಹುಲ್ ಗಾಂಧಿ ವ್ಯಕ್ತಪಡಿಸಿದ ಪ್ರಮುಖ ವಿಚಾರಗಳಿದ್ದಾವೆ, ಅದ್ರ ಬಗ್ಗೆ ಅವರು ಬಳಿ ಉತ್ತರನೇ ಇರಲಿಲ್ಲ. ರೈತರ ಬಗ್ಗೆ ಬಹಳ ಸ್ಪಷ್ಟವಾದ ಉತ್ತರ ಪ್ರಧಾನಿಯವರೇ ಇರಲಿಲ್ಲ. ನೀಟ್ ಬಗ್ಗೆ ಅವರು ಪ್ರಸ್ತಾಪ ಮಾಡಿದರು, ನೀಟ್ನಲ್ಲಿ ಪರೀಕ್ಷೆಯ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ತಪ್ಪಿತಸ್ಥರನ್ನು ತಪ್ಪಿಸಿಕೊಳ್ಳುವುದಕ್ಕೆ ನಾವು ಬಿಡೋದಿಲ್ಲ, ಅವರ ಮೇಲೆ ಕ್ರಮ ಕೈಗೊಳ್ತೀವಿ ಮಾಡ್ತೀವಿ ಅಂದರು. ಆದರೆ ಇಡೀ ಆ ನೀಟ್ ವ್ಯವಸ್ಥೆಯಲ್ಲಿ ಇರುವ ಸಮಸ್ಯೆಗಳು ಯಾವುವು, ಯಾಕೆ ಅಂತ ನಡೀತು ಅಂತ ಹೇಳ್ತಾ ಇರಲಿಲ್ಲ. ಪ್ರಧಾನಿಯವರ ಈ ವಿಜೃಂಭಣೆ ನಡೀತಾ ಇತ್ತು. ಅಲ್ಲಿ ಉತ್ತರ ಪ್ರದೇಶದಲ್ಲಿ ಯಾರ್ಯಾರು ಗಾಯಾಳುಗಳಿದ್ದಾರೆ ಅವರನ್ನು ಆಸ್ಪತ್ರೆಗೆ ಕೊಂಡೊಯ್ಯುವ ಯತ್ನ ನಡೀತಾ ಇತ್ತು. ದೇಶದ ರಾಜಧಾನಿ ದೆಹಲಿಯಿಂದ ಕೇವಲ 200 ಕಿಲೋಮೀಟರ್ ಒಳಗೆ ಇರುವ ಅಂತರದಲ್ಲಿರುವ ಪ್ರದೇಶ, ಪ್ರಧಾನಿ ವಿಜೃಂಭಿಸ್ತಿದ್ದರು. ಪ್ರಧಾನಿಯವರ ಭಾಷಣವನ್ನು ಮಾಧ್ಯಮಗಳು ಬಿತ್ತರಿಸ್ತಿದ್ದವು. ಆದರೆ ಅಲ್ಲಿ ಇರುವ ಒಂದು ಆಸ್ಪತ್ರೆಯಲ್ಲಿ ಒಬ್ಬರೇ ವೈದ್ಯರಿದ್ದರು. ಪ್ರಧಾನಿ ಈ ದೇಶವನ್ನು 5 ಟ್ರಿಲಿಯನ್ ಆರ್ಥಿಕತೆಗೆ ಕೊಂಡೊಯ್ಯುವ ಮಾತನಾಡ್ತಾ ಇದ್ದರು. ವಿಕಸಿತ ಭಾರತದ ಬಗ್ಗೆ ಪ್ರಧಾನಿ ಭಾಷಣವನ್ನು ಪ್ರಾರಂಭ ಮಾಡಿದ್ರು. ವಿಕಸಿತ ಭಾರತ ಹೇಗೆ ಸೃಷ್ಟಿಯಾಗ್ತದೆ ಅಂತಿದ್ರು. ಎಲ್ಲಿ ಪ್ರಧಾನಿ ವಿಕಸಿತ ಭಾರತದ ಬಗ್ಗೆ ಮಾತನಾಡ್ತಿದ್ರು, ಅದೇ ಸಂದರ್ಭದಲ್ಲಿ ಕಾಲು ತುಳಿತಕ್ಕೆ ಒಳಗಾದ 100 ಜನರಿಗೆ ಪ್ರಾಥಮಿಕ ಔಷಧವನ್ನು ಕೊಡೋದಕ್ಕೂ ವ್ಯವಸ್ಥೆ ಇರಲಿಲ್ಲ. ಆಸ್ಪತ್ರೆಯಲ್ಲಿ ಇದ್ದರು ಒಬ್ಬರೇ ವೈದ್ಯರು,
ಉಳಿದ ವೈದ್ಯರೇ ಇರಲಿಲ್ಲ ಅಲ್ಲಿ, ವೈದ್ಯಕೀಯ ಸಿಬ್ಬಂದಿಗಳಿರಲಿಲ್ಲ, ವೈದ್ಯಕೀಯ ಸಲಕರಣೆಗಳಿರಲಿಲ್ಲ. ಭಕ್ತಿಯ ಪರವಶತೆಯಲ್ಲಿ ನಿರತರಾದ ಜನರಿಗೆ ಅವರ ಸಾವು ಬದುಕಿನ ನಡುವಿನ ಹೋರಾಟದಲ್ಲಿ ಅವರನ್ನು ಬದುಕಿಸುವ ಯತ್ನ ನಡೆಸುವುದಕ್ಕೆ ಅಲ್ಲಿ ಯಾರೂ ಇರಲೇ ಇಲ್ಲ. ಸೊ ಅಲ್ಲಿಂದ ಎಲ್ಲಿ ಕರೆದುಕೊಂಡು ಹೋಗುವುದು, ಅವ್ರನ್ನ ಎಲ್ಲಿ ಚಿಕಿತ್ಸೆ ಕೊಡಿಸೋದು, ಈ ಒಂದು ಸಮಸ್ಯೆ ಇರುವಾಗ ಪ್ರಧಾನಿ ನರೇಂದ್ರ ಮೋದಿಯವರು ವಿಕಸಿತ ಭಾರತದ ಬಗ್ಗೆ ಮಾತನಾಡ್ತಿದ್ರು. 2014 ನಂತರ ಈ ದೇಶ ಹೇಗೆ ಬದಲಾಗೋಯಿತು, ಅಭಿವೃದ್ಧಿ ಹೇಗೆ ಯುಸಿ ನಾಗಾಲೋಟದಲ್ಲಿ ಸಾಗ್ತಾ ಇದೆ, ಬುಲೆಟ್ ಟ್ರೈನ್ಗಳು ಹೇಗಿವೆ, ಸ್ವಚ್ಛ ಭಾರತ ಹೇಗಿದೆ, ವೈದ್ಯಕ್ಕೆ ಎಲ್ಲ ಸೌಲಭ್ಯವನ್ನು ಈ ದೇಶದಲ್ಲಿ ಸಾಮಾನ್ಯ ಜನರಿಗೆ ಹೇಗೆ ಕೊಡಲಾಗಿದೆ ಪ್ರಧಾನಿ ವಿವರಿಸ್ತಿದ್ರು. ಮಧ್ಯೆ ಮಧ್ಯೆ ಪ್ರತಿಪಕ್ಷಗಳು ಪ್ರತಿಭಟನೆ ಮಾಡ್ತಿದ್ರು. ಆದರೆ ಇಲ್ಲಿ ಈ ಉತ್ತರ ಪ್ರದೇಶದಲ್ಲಿ ಪ್ರಧಾನಿಯವರು ರಿಪ್ರೆಸೆಂಟ್ ಮಾಡುವ ರಾಜ್ಯ, ಅಲ್ಲಿ ಕಾಲ್ ತುಳಿತಕ್ಕೆ ಒಳಗಾದವರನ್ನು ಕರೆದುಕೊಂಡು ಹೋಗುವುದಕ್ಕೆ ಆಂಬ್ಯುಲೆನ್ಸೇ ಇರಲಿಲ್ಲ. ಎಲ್ಲೋ ಮೂಲೆಯಲ್ಲಿ ಒಬ್ಬ ವೈದ್ಯರು ಇರುವ ಒಂದು ಆಸ್ಪತ್ರೆ, ಇನ್ನೊಂದು ಕಡೆ ಸಾವಿನ ನರ್ತನ, ಮತ್ತೊಂದೆಡೆ ಲೋಕಸಭೆಯಲ್ಲಿ ಪ್ರಧಾನಿಯವರ ಅತ್ಯದ್ಭುತವಾದ ಭಾಷಣ. ಮಾಧ್ಯಮಗಳು ಸ್ವಲ್ಪ ಎಚ್ಚರಗೊಂಡಿದ್ವು, ಕೆಳಗಡೆ ಸ್ಕ್ರಾಲಿಂಗ್ ಹಾಕ್ತಾಯಿದ್ರು. ಕಾಲ್ ತುಳಿತಕ್ಕೆ 40 ಜನ ಸಾವು, 50 ಜನ ಸಾವು, 60 ಜನ ಸಾವು ಬರ್ತಿತ್ತು. ಆದರೆ ಆ ಬಗ್ಗೆ ವಿವರ ಬರುವುದಕ್ಕಿಂತ ಮುಖ್ಯವಾಗಿ ಪ್ರಧಾನಿಯವರ ಭಾಷಣ ಮಾಧ್ಯಮಗಳಿಗೆ ಮುಖ್ಯ ಆಗಿತ್ತು. ಪ್ರಧಾನಿ ಮಾತನಾಡ್ತಾನೇ ಇದ್ದರು. ನಾನು ಅಂದ್ಕೊಂಡಿದ್ದೆ ಪ್ರಧಾನಿಯವರು ಅಲ್ಲಿಯ ಘಟನೆ ಬಗ್ಗೆ ವಿವರಿಸ್ತಾ ತಮ್ಮ ಮಾತನ್ನು ನಿಲ್ಲಿಸಿಬಿಡ್ಬೋದೇನೋ ಅಂತ. ಪ್ರಧಾನಿಯವರು ದುಃಖದಲ್ಲಿ, ಅಸಹಾಯಕತೆಯಲ್ಲಿ, ನೋವಿನಲ್ಲಿ ಮಾತನಾಡ್ಬೋದೇನೋ ಅಂತ. ಆದರೆ ಅಂತಹ ಯಾವ ಭಾವವೂ ಪ್ರಧಾನಿಯವರಿಗೆ ಇರಲಿಲ್ಲ. ಯಾಕೆಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ಭಾವರಹಿತರು ಅಂತ. ಯಾಕೆಂದರೆ ಅವರಿಗೆ ನೇರವಾಗಿ ದೇವರ ಜೊತೆ ಸಂಪರ್ಕ ಇರುವುದರಿಂದ ಅವರು ದೇವರ ಸೂಚನೆಯಂತೆ ಅವರು ನಡೆದುಕೊಳ್ಳೋರಾದ್ದರಿಂದ ಅವರಿಗೆ ದೇವರ ಸೂಚನೆ ಬಂದರೂ ಬಂದಿರಬಹುದೇನೋ. ದೇವರು ಹೇಳಿರ್ಬೋದು ಇದೆಲ್ಲ ಸಾಮಾನ್ಯ, ನನ್ನ ಶಿಷ್ಯ ಅವನು, ಅವನು ಬಾಬಾ, ಅವನು ಭೋಲೆನಾಥನ ಇನ್ನೆಂಥ ನಾಥ, ಆದ್ದರಿಂದ ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿರ್ಬೋದು ದೇವರು. ಯಾಕಂದರೆ ಡೈರೆಕ್ಟ್ ಕನೆಕ್ಷನ್ ನೋಡಿ, ಈ ಹಳೆ ಕಾಲದಲ್ಲಿ ಈ ದೂರವಾಣಿಯಲ್ಲಿ ಡೈರೆಕ್ಟ್ ಕನೆಕ್ಷನ್ ಕರ್ತಿತ್ತು. ಲೈಟ್ನಿಂಗ್ ಕಾಲು, ಇನ್ನೊಂದು ಕಾಲು ಅಂತ ಹಿಂಗೆ ಫೋನ್ ಎತ್ಬಿಟ್ರೆ ಹಲೋ ಅಂತ. ಆ ರೀತಿ ಸಂಪರ್ಕ ಇಟ್ಕೊಂಡವ್ರು ನಮ್ಮ ಪ್ರಧಾನಿ ದೇವ್ರ ಜೊತೆಗೆ. ಅದರಿಂದ ಮೋಸ್ಟ್ಲಿ ದೇವರು ಹೇಳಿರಬೇಕು, ಇವರ ಭಾಷಣ ಪ್ರಧಾನಿಯವ್ರದ್ದು ಮುಂದುವರೆದೇ ಇತ್ತು. ಸುಮಾರು 2 ಗಂಟೆ 15 ನಿಮಿಷಗಳ ಕಾಲ ನರೇಂದ್ರ ಮೋದಿಯವರು ಲೋಕಸಭೆಯಲ್ಲಿ ಮಾತನಾಡಿದರು. ಸಾರ್ವಜನಿಕ ಸಭೆಗೂ ಲೋಕಸಭೆಯಲ್ಲಿ ಮಾತನಾಡುವುದಕ್ಕೂ ಅಲ್ಲಿ ವ್ಯತ್ಯಾಸನೇ ಇರಲಿಲ್ಲ. ಯಾವುದೋ ಚುನಾವಣಾ ಪ್ರಚಾರ ಭಾಷಣದಂತೆ ಲೋಕಸಭೆಯಲ್ಲಿ ಭಾಷಣ ನಡೀತಿತ್ತು. ಘೋಷಣೆ ಕೂಗುವವರು ಕೂಗ್ತಿದ್ರು, ಮೇಜು ಕುಟ್ಟುವವರು ಕುಟ್ಟುತ್ತಿದ್ರು, ಅಲ್ಲಿ ಸಾವಿನ ನರ್ತನ ಮೆರವಣಿಗೆ ನಡೆಯುವುದು ನಡೀತಾನೆ ಇತ್ತು. ವೈದ್ಯರಿಗಾಗಿ ಎಲ್ಲಿ ಹೋಗೋದು, ಇನ್ನು ಎಲ್ಲಿ ಕರೆದುಕೊಂಡು ಹೋಗೋದು, ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇತ್ತು. ಹೀಗೆ ಸತ್ತವರಲ್ಲಿ ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದರು, ಮಕ್ಕಳು ಇದ್ದರು. ಆದರೆ ಮೋದಿ ಮಾತನಾಡ್ತಾನೆ ಇದ್ದರು, ಮೋದಿಯವರ ಭಾಷಣ ಮುಂದುವರೆದನೇ ಇತ್ತು. ಅವರು ರಾಹುಲ್ ಗಾಂಧಿಯವ್ರನ್ನ ಟೀಕಿಸ್ತಿದ್ರು, ಕಾಂಗ್ರೆಸ್ಸನ್ನು ಟೀಕಿಸ್ತಿದ್ರು, ನೆಹರು ಅವ್ರನ್ನ ಟೀಕಿಸ್ತಿದ್ರು. ಅವರ ಭಾಷಣದಲ್ಲಿ ಕಾಂಗ್ರೆಸ್ ಟೀಕೆ ಬಿಟ್ಟು ಇನ್ನೇನೂ ಇರಲೇ ಇಲ್ಲ. ಆದರೆ ಇಲ್ಲಿ ಸಾವಿನ ನರ್ತನ ಮುಂದುವರೆದಿತ್ತು. 60, 70, 80 ಜನ ಅಸುನೀಗಿದ ಮಾಹಿತಿ ಬರ್ತಾ ಇತ್ತು. ಪ್ರಧಾನಿ ಭಾಷಣವನ್ನು 4 ಗಂಟೆ 15 ನಿಮಿಷಕ್ಕೆ ತಮ್ಮ ಭಾಷಣವನ್ನು ಪ್ರಾರಂಭಿಸಿದ ಮೋದಿಯವರು ಸುಮಾರು 6:32 ಹೊತ್ತಿಗೆ ತಮ್ಮ ಭಾಷಣದ ಮುಕ್ತಾಯದ ಹಂತಕ್ಕೆ ಬಂದರು. ಆಗ ಅವರು ಇನ್ನೂ ವಿಜೃಂಭಿಸ್ತಾ ಇದ್ದರು.
ಅವರಿಗೆ ಉತ್ತರ ಪ್ರದೇಶದ ಸಾವು ಕಾಡ್ತಿರಲಿಲ್ಲ, ಅವರಿಗೆ ಅಹಮಿಕೆ ಇನ್ನಷ್ಟು ವಿಜೃಂಭಿಸಿತ್ತು. ಮೋದಿ ಯಾರೇನೋ ಮಾಡಲಾರಿದೆ, ನಾನು ಮೋದಿ. ಈ ರೀತಿ ಮೋದಿಯವರು ತಮ್ಮನ್ನೇ ತಾವು ವಿಜೃಂಭಿಸಿಕೊಳ್ತಾ ಹೊಗಳ್ತಾ ಮುಂದುವರಿತಾ ಇದ್ದರು. ಅಲ್ಲಿ ಸಾವಿನ ನರ್ತನ ಹಾಗೆ ಮುಂದುವರೆದಿತ್ತು. ಅಲ್ಲಿ ಪ್ರಾಥಮಿಕವಾದ ವೈದ್ಯಕೀಯ ವ್ಯವಸ್ಥೆ ಇರಲಿಲ್ಲ, ವೈದ್ಯರು ಇರಲಿಲ್ಲ. ಈ ಒಂದು ಗಾಯಾಳುಗಳನ್ನು ಕರೆದುಕೊಂಡು ಹೋಗುವುದಕ್ಕೆ ಆಂಬ್ಯುಲೆನ್ಸ್ ಕೂಡ ಇರಲಿಲ್ಲ, ಅಲ್ಲಿ ಏನೂ ಇರಲಿಲ್ಲ. ಆದರೆ ಮೋದಿಯವರ ಮಾತಿನಲ್ಲಿ ಎಲ್ಲವೂ ಇತ್ತು. ವಿಕಸಿತ ಭಾರತವನ್ನು ಅವರು ಕಟ್ಟಿಕೊಡ್ತಾ ಇದ್ದರು, ಅದು ವಾಸ್ತವ ಆಗಿರಲಿಲ್ಲ, ಭ್ರಮೆ ಆಗಿತ್ತು. ಸೊ ಮೋದಿಯವರು ಇಂತಹ ಭ್ರಮೆ ಮತ್ತು ಭಯದ ನಡುವೆ ತಮ್ಮ ಭಾಷಣವನ್ನು ಮುಂದುವರಿಸಿದರು. ಒಂದು ಕಡೆ ಭಯವನ್ನು ಹುಟ್ಟಿಸ್ತಿದ್ರು, ಇನ್ನೊಂದು ಕಡೆ ಭ್ರಮೆಯನ್ನು ಹುಟ್ಟಿಸ್ತಿದ್ರು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ. ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ. ನಮಸ್ಕಾರ.